ಭಾರತೀಯ ಜನತಾ ಪಕ್ಷ ನೇತೃತ್ವದ ಎನ್ ಡಿ ಎ ಕಷ್ಟಪಟ್ಕೊಂಡು 290+300 ಹೋಲ್ಡ್ ಮಾಡ್ತಾ ಇರೋವಂಥದ್ದು, ತುಂಬ ಕಷ್ಟಪಟ್ಕೊಂಡು ಹೋಲ್ಡ್ ಮಾಡ್ತಾ ಇದ್ದಾರೆ ಸದ್ಯಕ್ಕಂತೂ. ಓಕೆ, ಸದ್ಯಕ್ಕಂತೂ ಹಾಗಿದ್ದಂಗಿದೆ, ಅದು ತುಂಬ ಕಷ್ಟಪಟ್ಕೊಂಡು ಹೋಲ್ಡ್ ಆಗ್ತಾ ಇದೆ. ಕಂಫರ್ಟಬಲಿ 300ರಲ್ಲಿದ್ದಾರೆ. ಬಟ್ ಐ ಇಂಡಿಯಾ ಎ ಮತ್ತು ಅದರ್ಸ್ ಲೆಕ್ಕ ಇಟ್ಕೊಂಡ್ರು 245 ವರೆಗೂ ಹೋಗಿ ಕೂತ್ಕೊಳ್ತಾ ಇದ್ದಾರೆ ಸರ್. ಬಹುಮತಕ್ಕೆ ಬೇಕಾಗಿರೋದು 270 ಇಳಿಬೇಕಾಗತ್ತೆ. ಹೌದೌದು, ಅನುಮಾನನೇ ಇಲ್ಲ ಅದರಲ್ಲಿ, ಅದರಲ್ಲಿ ಅನುಮಾನನೇ ಇಲ್ಲ. ಗೌರ್ಮೆಂಟ್ ಮಾಡಕ್ ಆಗೋದಿಲ್ಲ ಅಂತ ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲ. ಆಸ್ ಆಫ್ ನೌ ಈಗ ಸದ್ಯಕ್ಕಿರುವಂತ ಪರಿಸ್ಥಿತಿಯಲ್ಲಿ ಅವ್ರಿಗೂ ಏನು ಕಷ್ಟನೂ ಅಲ್ಲ. ಬಟ್ ಇವ್ರು ಪೂರ್ಣ ಬಹುಮಾನ ಬಂದ್ಬಿಟ್ರೆ, ಪೂರ್ಣ ಬಹುಮತ ಬಂದ್ಬಿಟ್ರೆ ಸಮಸ್ಯೆ ಇಲ್ಲ. ಅಲ್ಟಿಮೇಟ್ಲಿ ಮ್ಯಾಜಿಕ್ ನಂಬರ್ 275. ಹೌದು, ನಿಮಗೆ ಅಲ್ವಾ? ಹೌದು, 275 ತಾನೆ. 273 ಅದು. ಆ ಮ್ಯಾಜಿಕ್ ನಂಬರ್ ಕ್ರಾಸ್ ಆಗೋದ್ರೆ ಬೇರೆ ಕತೆ. ಆಗ ಅದರ್ಸ್ ಅಲ್ಲಿರೋರು ಕೆಲವರು ಇವ್ರಿಗೆ ಸಪೋರ್ಟ್ ಮಾಡ್ಬೋದು, ಸರ್ಕಾರ ಮಾಡ್ತಾರೆ ಅಂತ, ಅದು ಬೇರೆ ವಿಚಾರ, ಅದೆಲ್ಲ ಆಮೇಲಿನ ಕತೆಗಳು. ಬಟ್ ಇಂತಹ ಮಾತುಕತೆಗಳಿಗೆ ಜಾಗ ಆಗ್ತಾ ಇರೋದೇ ಈ ಚುನಾವಣೆ ಅದ್ಭುತ. ಈಗ ಇಷ್ಟೊಂದೆಲ್ಲ ಫೈಟಿಗೆ ಬಂದು ಈ ಮಾತುಕತೆಗೆಲ್ಲ ಜಾಗ ಆಗ್ತಿದೆ ಇದು. ಬಟ್ ಈ ಬಾರಿ ತುಂಬಾ ಕಂಫರ್ಟೇಬಲಿ 272 ಅವರು ರೀಚ್ ಆಗ್ಬಿಡ್ತಾರೆ ಬಹುಮತಕ್ಕೆ ಅನ್ನುವಂಥದ್ದು ಇದು. ಬಟ್ ಎಲ್ಲರಿಗೂ ಲೆಕ್ಕ ಇದ್ದಿದ್ದು ಬಹುಮತದ ಪ್ರಶ್ನೆನೇ ಇಲ್ಲ ಅಲ್ಲಿ. ಬಹುಮತಕ್ಕೆ 300+ ಅಲ್ಲಿ ಏನಿರುತ್ತೆ ಅನ್ನೋದೇ ಎಲ್ಲರದ್ದು ಲೆಕ್ಕಾಚಾರ. ಪೋಲ್ಗಳು ಅದನ್ನ 350+ ಇಟ್ಬಿಟ್ರು ತಗೊಂಡೋಗಿ. ಅಲ್ಲ, ಲಾಸ್ಟ್ ಟೈಮ್ ಒರಿಜಿನಲ್ ಲೆಕ್ಕ ಇದ್ದಿದ್ದು ಬಿಜೆಪಿ ವಿಲ್ ಬಿ ಬಿಟ್ವೀನ್ 300 and 325 ಅಂತ ಹೇಳಿ ಲೆಕ್ಕಾಚಾರ. ಬಟ್ ಅದನ್ನ ಎಕ್ಸಿಟ್ ಪೋಲ್ಗಳು ಎಕ್ಸ್ಪೆಕ್ಟೇಷನ್ ಹೈ ಮಾಡಿಬಿಟ್ಟು 350-400 ತಂದಿಟ್ಬಿಟ್ರೆ ಅದನ್ನ 50-50 ನಿಮ್ಗೆ ಅದರ ಶಾಕು ಇಲ್ಲಿ ಕಾಣಿಸ್ತಾ ಇರೋದು. ಎಸ್, ನೀವು ಮೊದಲೇನೆ 325 ಅಲ್ಲೇ ಇದ್ದಿದ್ರೆ ಇದು ಶಾಕ್ ಆಗ್ತಿರಲಿಲ್ಲ, ಹಂಗೆ ಇರ್ಬೋದು ಇತ್ತು ಬಿಡು ಅಂತ. ಹಾ, ಇದೇನು ಹಂಗೆ ಇದೆ ಬಿಡು ಈಗ ಅಂತ. ಇದು ಹಂಗಲ್ಲ ಪರಿಸ್ಥಿತಿ ಈಗ. ಓಕೆ, ಲೆಟಸ್ ಈ ಅದು ಏನಾಗುತ್ತೆ ಅಂತ ನೋಡೋಣ. ಈಗ ಸದ್ಯಕ್ಕಂತೂ ಮೈಸೂರಿನಲ್ಲಿ ಯದುವೀರ್ನವರಿಗೆ ಮುನ್ನಡೆ 36,000 ಹೋಗಿದೆ, ವಿಚ್ ಈಸ್ ಗುಡ್ ಫಾರ್ ಹಿಮ್. ಸುಧಾಕರ್ಗೆ 7,000-8,000 ಮತಗಳ ಮುನ್ನಡೆ ಮಾತ್ರ ಕಾಣಿಸ್ತಾ ಇದೆ. ನಾಟ್ ಗ್ರೇಟ್ ಸದ್ಯಕ್ಕೆ. ಲುಕ್ ಇಟ್ ದಿಸ್, 60,000 ಗ್ಯಾಪ್ಗೆ ಬಂದು ಕೂತಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಡಾಕ್ಟರ್ಗೆ 80 ಇದ್ರೆ ಅವ್ರಿಗೆ 22 ಅಂತಂದ್ರೆ ಹೆಚ್ಚು ಕಡಿಮೆ 60,000 ಓಟ್ ಗ್ಯಾಪ್, 55-60,000 ಓಟ್ ಗ್ಯಾಪು ಕಾಣಿಸ್ತಾ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರದಂಥ ವಿಪರೀತ ತಿಸ್ರ ಇದು ಹೊಡೆದಾಟ ಇದ್ದಂಥ, ಹೊಡೆದಾಟ ಅಂದರೆ ರಾಜಕೀಯವಾಗಿ ಇದ್ದಂಥ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ. ಡಿ ಕೆ ಸುರೇಶ್ ಒಂದೇ ಸಮನೆ ಹಿಂದೆ ಇದ್ದಾರೆ, ಯಾವ ಹಂತದಲ್ಲೂ ಅವರು ಮುಂದಕ್ಕೆ ಬರಕ್ಕೆ ಆಗ್ತಾ ಇಲ್ಲ. ಮೊದಲನೇ ಹಂತದಲ್ಲಿ ಮಾತ್ರ ಲೀಡಲ್ಲಿ ಬಂದ, ಅದೇ ಒಂದು ಹಂತದಲ್ಲಿ ಚೂರು ಬಂತು ಅಂತಂದ್ರೆ ಆಮೇಲೆ ಅವ್ರಿಗೆ ಬರ್ತಾನೆ ಇಲ್ಲ, ಆಗ್ಲಿಲ್ಲ ಸರ್. ಹಾ,